जय हिंद, वेलकम टू तेजस् इज़ इंग्लिश। स्नेहितरे, इवत्तिन वीडियोदल्लि नावु दिननित्य बळसुवंतह 50 इंग्लिश वाक्यगळ अभ्यास माड्तीवि। मोदल वाक्य ई रीति इदे, नीवु इंग्लिश मातार्तीरा, नीवु इंग्लिश मातार्तीरा अंत केळ्तीवल्ल, डू यू स्पीक इंग्लिश, डू यू स्पीक इंग्लिश। नानु इडी दिन इंग्लिश ओदुत्ता कळेदे, इल्लि इंग्लिश अन्नोदन्न नीवु चेंज माड्बहुदु। नानु इडी दिन पेपर ओदरल्लि कळेदे, ನಾನು ಇಡೀ ದಿನ ಕಾದಂಬರಿ ಓದ್ತಾ ಕಳೆದೆ, ನಾನು ಇಡೀ ದಿನ ಟೆಕ್ಸ್ಟ್ ಬುಕ್ ಓದ್ತಾ ಕಳೆದೆ, ನಾನು ಇಡೀ ದಿನ ಕನ್ನಡ ಓದ್ತಾ ಕಳೆದೆ, ಈ ರೀತಿ ಚೇಂಜ್ ಮಾಡ್ತಾ ಹೋಗ್ಬೋದು. ನೋಡಿ, ಐ ಸ್ಪೆಂಡ್ ದ ಓಲ್ ಡೇ ಸ್ಟಡಿಂಗ್ ಇಂಗ್ಲಿಷ್, ಐ ಸ್ಪೆಂಡ್ ದ ಓಲ್ ಡೇ ಸ್ಟಡಿಂಗ್ ಇಂಗ್ಲಿಷ್. ಇಂಗ್ಲಿಷ್ ಅನ್ನೋ ಜಾಗದಲ್ಲಿ ನ್ಯೂಸ್ ಪೇಪರ್, ಮ್ಯಾಗಝೀನ್ಸ್, ನಾವೆಲ್, ಡ್ರಾಮಾ ಈ ರೀತಿ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ಎರಡು ರೂಮ್ ಪೇಂಟ್ ಮಾಡಲು ಇಡೀ ದಿನ ಆಗುತ್ತೆ, ಎರಡು ರೂಮ್ ಪೇಂಟ್ ಮಾಡೋಕ್ಕೆ ಇಡೀ ದಿನ ಹಿಡಿಯುತ್ತೆ. Painting the two rooms will take the whole day. Painting the two rooms will take the whole day. ನಾಯಿ ಮರಿಗೆ ಒಂದು ತಿಂಗಳು ವಯಸ್ಸು, ಅಂದರೆ ನಾಯಿ ಮರಿಗೆ ಒಂದು ತಿಂಗಳಾಗಿದೆ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ವಯಸ್ಸು ಅಂತೇನು ಯೂಸ್ ಮಾಡೋದಿಲ್ಲ, ಬಟ್ ನಾಯಿ ಮರಿಗೆ ಒಂದು ತಿಂಗಳು ಅಂತ ಹೇಳಬೇಕಿದ್ರೆ ಈ ರೀತಿ ಹೇಳಬೇಕಾಗುತ್ತೆ. ದ ಪಪ್ಪಿ ಈಸ್ ಒನ್ ಮಂತ್ ಓಲ್ಡ್, ದ ಪಪ್ಪಿ ಈಸ್ ಒನ್ ಮಂತ್ ಓಲ್ಡ್. ನಾನು ಅವಳನ್ನು ಕಳೆದ ವಾರ ನೋಡಿದ್ದೆ, ನಾನು ಅವಳನ್ನು ಲಾಸ್ಟ್ ವೀಕ್ ನೋಡಿದ್ದೆ ಅಂತ ಹೇಳ್ತೀವಲ್ಲ, ಐ ಸಾ ಹರ್ ಲಾಸ್ಟ್ ವೀಕ್, ಐ ಸಾ ಹರ್ ಲಾಸ್ಟ್ ವೀಕ್. ನಿನಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಾ, ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇದೆಯಾ ಅಂತ ಕೇಳಬೇಕಿದ್ರೆ, ನಿನಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಾ ಅಂತ ಕೇಳ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಈ ರೀತಿ ಕೇಳಬೇಕು, ಡು ಯು ನೋ ಅಬೌಟ್ ಕಂಪ್ಯೂಟರ್, ಡು ಯು ನೋ ಅಬೌಟ್ ಕಂಪ್ಯೂಟರ್. ನಾನು ವಾರಕ್ಕೆ ಎರಡು ಸಾರಿ ಜಿಮ್ಗೆ ಹೋಗ್ತೀನಿ, ನಾನು ವಾರಕ್ಕೆ ಟೂ ಟೈಮ್ ಜಿಮ್ಗೆ ಹೋಗ್ತೀನಿ. ಐ ಗೋ ಟು ಜಿಮ್ ಟ್ವೈಸ್ ಅ ವೀಕ್, ಐ ಗೋ ಟು ದ ಜಿಮ್ ಟ್ವೈಸ್ ಅ ವೀಕ್. ಮುಂದಿನ ಸೋಮವಾರ ನನ್ನ ಹುಟ್ಟಿದ ಹಬ್ಬ, ಅಥವಾ ಮುಂದಿನ ಸೋಮವಾರ ನನ್ನ ಹುಟ್ಟಿದ ದಿನ, ಅದನ್ನು ಈ ರೀತಿ ಹೇಳ್ತೀವಿ. ನೆಕ್ಸ್ಟ್ ಮಂಡೇ ಈಸ್ ಮೈ ಬರ್ಡೇ, ನೆಕ್ಸ್ಟ್ ಮಂಡೇ ಈಸ್ ಮೈ ಬರ್ಡೇ. ಈ ರೆಸ್ಟೋರೆಂಟ್ ಪ್ರತಿ ಸೋಮವಾರ ಮುಚ್ಚಿರುತ್ತೆ, ಈ ರೆಸ್ಟೋರೆಂಟ್ ಪ್ರತಿ ಸೋಮವಾರ ಹಾಲಿಡೇ ಇರುತ್ತೆ ಅಂತ ಹೇಳ್ತೀವಲ್ಲ. ದಿಸ್ ರೆಸ್ಟೋರೆಂಟ್ ಈಸ್ ಆಲ್ವೇಸ್ ಕ್ಲೋಸ್ಡ್ ಆನ್ ಮಂಡೇಸ್, ದಿಸ್ ರೆಸ್ಟೋರೆಂಟ್ ಈಸ್ ಆಲ್ವೇಸ್ ಕ್ಲೋಸ್ಡ್ ಆನ್ ಮಂಡೇಸ್. ಈ ವರ್ಷ ನೀನು ಯಾವ ತರಗತಿ, ಈ ವರ್ಷ ನೀನು ಯಾವ ಕ್ಲಾಸಲ್ಲಿ ಓದ್ತಿದ್ಯಾ ಕೇಳ್ತೀವಲ್ಲ. Which class are you in this year? Which class are you in this year? ನನ್ನ ಕೊನೆಯ ತರಗತಿ 5 ಗಂಟೆ ಮುಗಿಯುತ್ತೆ, ನನ್ನ ಲಾಸ್ಟ್ ಕ್ಲಾಸ್ ತಗೊಳ್ಳೋದು 5 ಗಂಟೆ ಮುಗಿಯುತ್ತೆ ಅಂತ ಹೇಳ್ತೀವಲ್ಲ. ಮೈ ಲಾಸ್ಟ್ ಕ್ಲಾಸ್ ಎಂಡ್ಸ್ ಎಟ್ 5 o'clock, ಮೈ ಲಾಸ್ಟ್ ಕ್ಲಾಸ್ ಎಂಡ್ಸ್ ಎಟ್ 5 o'clock. ಟಿಕೆಟ್ಗೆ ನೀನು ಎಷ್ಟು ಹಣ ನೀಡಿದೆ, ಅಥವಾ ಟಿಕೆಟ್ಸ್ಗೆ ನೀನು ಎಷ್ಟು ಅಮೌಂಟ್ ಕೊಟ್ಟೆ. ಸಾಮಾನ್ಯವಾಗಿ ಸ್ನೇಹಿತರು ಯಾರಾದರೂ ಸಿನಿಮಾ ಟಿಕೆಟ್ ತೊಗೊಂಡಾಗ ಈ ಪ್ರಶ್ನೆ ಕೇಳ್ತೀವಿ, ಏ ಎಷ್ಟು ಅಮೌಂಟ್ ಕೊಟ್ಟೆ ಅಂತೇಳಿ. ಅದನ್ನು ಈ ರೀತಿ ಕೇಳಬೇಕು, ಹೌ ಮಚ್ ಡಿಡ್ ಯು ಪೇ ಫಾರ್ ದ ಟಿಕೆಟ್, ಹೌ ಮಚ್ ಡಿಡ್ ಯು ಪೇ ಫಾರ್ ದ ಟಿಕೆಟ್. ನಿನ್ನ ಬಳಿ ಹಣ ಏನಾದರೂ ಇದೆಯಾ, ನಿನ್ನ ಹತ್ರ ಅಮೌಂಟ್ ಏನಾದರೂ ಇದೆಯಾ, ಡು ಯು ಹ್ಯಾವ್ ಎನಿ ಕ್ಯಾಶ್ ಆನ್ ಯು, ಡು ಯು ಹ್ಯಾವ್ ಎನಿ ಕ್ಯಾಶ್ ಆನ್ ಯು. ನೀವು ಹಣವನ್ನು ಕ್ರೆಡಿಟ್ ಕಾರ್ಡ್ ಮೂಲಕ ನೀಡ್ತಿರೋ, ಕ್ಯಾಶ್ ಕೊಡ್ತಿರೋ, ನೀವು ಅಮೌಂಟನ್ನು ಕ್ರೆಡಿಟ್ ಕಾರ್ಡ್ ಮೂಲಕ ಕೊಡ್ತಿರೋ ಅಥವಾ ಕ್ಯಾಶ್ ಕೊಡ್ತಿರೋ ಕೇಳ್ತೀವಲ್ಲ. ವಿಲ್ ಯು ಪೇ ಬೈ ಕ್ರೆಡಿಟ್ ಕಾರ್ಡ್ ಆರ್ ಇನ್ ಕ್ಯಾಶ್, ವಿಲ್ ಯು ಪೇ ಬೈ ಕ್ರೆಡಿಟ್ ಕಾರ್ಡ್ ಆರ್ ಇನ್ ಕ್ಯಾಶ್. ನೀನು ನನಗೆ ಸ್ವಲ್ಪ ಹಣ ಕೊಡ್ತೀಯಾ, ನೀನು ಸ್ವಲ್ಪ ಅಮೌಂಟ್ ಕೊಡ್ತೀಯಾ ನನಗೆ, ಕ್ಯಾನ್ ಯು ಲೆನ್ ಮೀ ಸಮ್ ಮನಿ, ಕ್ಯಾನ್ ಯು ಲೆನ್ ಮೀ ಸಮ್ ಮನಿ. ಅವನು ಈಗಷ್ಟೇ ಹೊಸ ಮೊಬೈಲ್ ತಗೊಂಡಿದ್ದಾನೆ, ಈಗ ಜಸ್ಟ್ ತಗೊಂಡಿದ್ದಾನೆ ಅನ್ನುವ ಅರ್ಥದ ವಾಕ್ಯ ಇದು. ಅವನು ಈಗ ತಾನೇ ಹೊಸ ಮೊಬೈಲ್ ತಗೊಂಡಿದ್ದಾನೆ. ಹೀ ಈಸ್ ಜಸ್ಟ್ ಬ್ರಾಟ್ ಅ ನ್ಯೂ ಮೊಬೈಲ್, ಹೀ ಈಸ್ ಜಸ್ಟ್ ಬ್ರಾಟ್ ಅ ನ್ಯೂ ಮೊಬೈಲ್. ನಾನು ಕಾಲೇಜ್ನಲ್ಲಿ ಭಾರತದ ಇತಿಹಾಸ ಓದಿದ್ದೇನೆ. ನಾನು ಕಾಲೇಜಲ್ಲಿ, ಕೆಲವೊಬ್ಬರು ಕಾಲೇಜಲ್ಲಿ ಸೋಷಿಯಾಲಜಿ ಓದಿರ್ತಾರೆ, ಕೆಲವೊಬ್ಬರು ಹಿಸ್ಟ್ರಿ ಓದಿರ್ತಾರೆ, ಕೆಲವೊಬ್ಬರು ಎಕನಾಮಿಕ್ಸ್ ಓದಿರ್ತಾರೆ, ಕೆಲವೊಬ್ಬರು ಸೈನ್ಸ್ ಓದಿರ್ತಾರೆ, ಸೈನ್ಸಲ್ಲಿ ಕೆಲವೊಬ್ಬರು ಬಯಾಲಜಿ ಓದಿರ್ತಾರೆ, ಕೆಲವೊಬ್ಬರು ಬಾಟ್ನಿ ಓದಿರ್ತಾರೆ. ಈ ರೀತಿ ನಾವು ಏನು ಓದಿದ್ದೀವಿ ಅಂತ ಹೇಳ್ತೀವಲ್ಲ, ಅದನ್ನು ಇಲ್ಲಿ ಭಾರತದ ಇತಿಹಾಸ ಅನ್ನೋ ಜಾಗದಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡಿ ನಾವು ಹೇಳ್ಬೋದು. ನೋಡಿ, ಐ ಸ್ಟಡೀಡ್ ಇಂಡಿಯನ್ ಹಿಸ್ಟರಿ ಎಟ್ ಕಾಲೇಜ್, ಇಲ್ಲಿ ಐ ಸ್ಟಡೀಡ್ ಬಾಟನಿ ಎಟ್ ಕಾಲೇಜ್, ಐ ಸ್ಟಡೀಡ್ ಬಯಾಲಜಿ ಎಟ್ ಕಾಲೇಜ್, ಐ ಸ್ಟಡಿ ಕಾಮರ್ಸ್ ಎಟ್ ಕಾಲೇಜ್, ಈ ರೀತಿ ನಾವು ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನಾನು ಅವಿಭಕ್ತ ಕುಟುಂಬದಿಂದ ಬಂದಿರೋದು, ನಾನು ಅವಿಭಕ್ತ ಕುಟುಂಬದಿಂದ ಬಂದಿರೋದು. ಐ ಕಮ್ ಫ್ರಮ್ ಅ ಲಾರ್ಜ್ ಫ್ಯಾಮಿಲಿ, ಐ ಕಮ್ ಫ್ರಮ್ ಅ ಲಾರ್ಜ್ ಫ್ಯಾಮಿಲಿ. ಇವತ್ತು ನೀನು ಹೇಗಿದೆಯಾ, ಇವತ್ತು ಹೇಗಿದೆಯಾ ನೀನು, ಹೌ ಆರ್ ಯು ಫೀಲಿಂಗ್ ಟುಡೇ, ಹೌ ಆರ್ ಯು ಫೀಲಿಂಗ್ ಟುಡೇ. ನಿನ್ನೆ ರಾತ್ರಿ ನನಗೆ ಹುಷಾರಿರಲಿಲ್ಲ, ನಿನ್ನೆ ರಾತ್ರಿ ನನಗೆ ಹುಷಾರಿಲ್ಲ. ಐ ವಾಸ್ ಸಿಕ್ ಲಾಸ್ಟ್ ನೈಟ್, ಐ ವಾಸ್ ಸಿಕ್ ಲಾಸ್ಟ್ ನೈಟ್. ಏನಾದರೂ ತಪ್ಪಾಗಿದೆಯಾ, ತುಂಬ ಸರಿ ಕೇಳ್ತಿರ್ತೀವಿ ಇನ್ನು, ಏನಾದರೂ ತಪ್ಪಾಗಿದೆಯಾ ಅಂತೇಳಿ. ಈಸ್ ಸಮ್ಥಿಂಗ್ ರಾಂಗ್, ಈಸ್ ಸಮ್ಥಿಂಗ್ ರಾಂಗ್.
ನಿನ್ನನ್ನು ನೋಡಿ ಬಹಳ ಖುಷಿಯಾಯಿತು, ತುಂಬ ರೀತಿಯಾಗಿ ಹೇಳ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ, ನಿನ್ನ ನೋಡಿ ಬಹಳ ಖುಷಿಯಾಯಿತು ಅಂತೇಳಿ. ಒಂದು ರೀತಿ ಈ ರೀತಿ ಹೇಳ್ತೀವಿ ನೋಡಿ, ಇಟ್ಸ್ ಗುಡ್ ಟು ಸಿ ಯು, ಇಟ್ಸ್ ಗ್ಲ್ಯಾಡ್ ಟು ಮೀಟ್ ಯು ಅದನ್ನು ಹೇಳ್ತೀವಿ, ಇಟ್ಸ್ ಸೋ ಗುಡ್ ಟು ಸಿ ಯು ಅಂತ ಕೂಡ ಹೇಳ್ತೀವಿ. ಅವಳು ಒಳ್ಳೆ ಇಂಗ್ಲೀಷ್ ಮಾತಾಡ್ತಾಳೆ, ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾಳೆ ಅವಳು. ಶಿ ಸ್ಪೀಕ್ಸ್ ವೆರಿ ಗುಡ್ ಇಂಗ್ಲೀಷ್, ಶಿ ಸ್ಪೀಕ್ಸ್ ವೆರಿ ಗುಡ್ ಇಂಗ್ಲೀಷ್. ನಾನು ನಿನ್ನನ್ನು ನೋಡಬಲ್ಲೆ, ನಾನು ನಿನ್ನನ್ನು ನೋಡಬಲ್ಲೆ, ಕಾಣಿಸ್ತಿದೆಯಾ ನಿನಗೆ? ಐ ಕ್ಯಾನ್ ಸಿ ಯು, ಐ ಕ್ಯಾನ್ ಸಿ ಯು. ನೀವು ಎಲ್ಲಿಯವರು, ನೀವು ಎಲ್ಲಿಯವರು, ವೇರ್ ಆರ್ ಯು ಫ್ರಮ್, ವೇರ್ ಆರ್ ಯು ಫ್ರಮ್. ವಿಷಯವನ್ನು ಹೆಚ್ಚು ಎಳಿಬೇಡ, ವಿಷಯನ ಜಾಸ್ತಿ ಸ್ಟ್ರೆಚ್ ಮಾಡಬೇಡ. ಸಾಮಾನ್ಯವಾಗಿ ನಾವು ಅದಕ್ಕೆ ಎಕ್ಸಾಂಪಲ್ ಕೊಡ್ತೀವಿ, ವಿಷಯನ ಚುಂಗಮ್ ಥರ ಎಳಿಬೇಡ ಮರೆಯ ಅಂತೇಳಿ. ಅದನ್ನು ಈ ರೀತಿ ಹೇಳಬೇಕು ಇಂಗ್ಲೀಷಲ್ಲಿ, ಡೋಂಟ್ ಸ್ಟ್ರೆಚ್ ದ ಮ್ಯಾಟರ್ ಫರ್ದರ್, ಡೋಂಟ್ ಸ್ಟ್ರೆಚ್ ದ ಮ್ಯಾಟರ್ ಫರ್ದರ್. ಅಲ್ಲಿಗೆ ಹೋಗೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಅಲ್ಲಿಗೆ ಹೋಗೋದ್ರಿಂದ ಏನು ಯೂಸ್ ಇಲ್ಲ. ಇಟ್ಸ್ ನೋ ಯೂಸ್ ಗೋಯಿಂಗ್ ದೇರ್, ಇಟ್ಸ್ ನೋ ಯೂಸ್ ಗೋಯಿಂಗ್ ದೇರ್. ನನಗೆ ನಿದ್ದೆ ಬರ್ತಿದೆ, ನನಗೆ ನಿದ್ದೆ ಬರೋ ಹಾಗಾಗ್ತಿದೆ. ಐ ಆಮ್ ಫೀಲಿಂಗ್ ಸ್ಲೀಪಿ, ಐ ಆಮ್ ಫೀಲಿಂಗ್ ಸ್ಲೀಪಿ. ಅವಳಿಗೆ ಭಯಬೇಡ, ಅವಳಿಗೆ ಭಯಬೇಡ. ಡೋಂಟ್ ಅಬ್ಯೂಸ್ ಹರ್, ಡೋಂಟ್ ಅಬ್ಯೂಸ್ ಹರ್. ಇದೆಲ್ಲವೂ ನಿನ್ನದೇ ಅನ್ಕೋ, ಇದೆಲ್ಲವೂ ನಿನ್ನದೇ ಅನ್ಕೋ. ಇಟ್ಸ್ ಆಲ್ ಯುವರ್ಸ್, ಇಟ್ಸ್ ಆಲ್ ಯುವರ್ಸ್. ಅದರ ಜವಾಬ್ದಾರಿ ನೀನೆ, ಅದಕ್ಕೆ ರೆಸ್ಪಾನ್ಸಿಬಲ್ ನೀನೆ ಅಂತ ಹೇಳ್ತೀವಲ್ಲ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಅವನನ್ನು ಕೇಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಅವನನ್ನು ಕೇಳೋದ್ರಿಂದ ಏನು ಯೂಸ್ ಇಲ್ಲ. ಇಟ್ಸ್ ನೋ ಯೂಸ್ ಆಸ್ಕಿಂಗ್ ಹಿಮ್, ಇಟ್ಸ್ ನೋ ಯೂಸ್ ಆಸ್ಕಿಂಗ್ ಹಿಮ್. ನಮ್ಮ ಜೊತೆ ಬಾ, ನಮ್ಮ ಜೊತೆ ಬಾ, ಕಮ್ ವಿತ್ ಅಸ್. ನನ್ನ ಜೊತೆ ಬಾ, ಕಮ್ ವಿತ್ ಮೀ. ಅವಳ ಜೊತೆಗೆ ಹೋಗು, ಗೋ ವಿತ್ ಹರ್. ಆ ರೀತಿ ನಾವು ಹೇಳಬೇಕಾಗತ್ತೆ. ನೀನು ಇದರಿಂದ ತಪ್ಪಿಸಿಕೊಳ್ಳಲು ಆಗೋದಿಲ್ಲ, ನೀ ಇದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ. ಯು ಕ್ಯಾನಾಟ್ ಎಸ್ಕೇಪ್ ಫ್ರಮ್ ದಿಸ್, ಯು ಕ್ಯಾನಾಟ್ ಎಸ್ಕೇಪ್ ಫ್ರಮ್ ದಿಸ್. ನೀವೇನು ಹೇಳಿದ್ರಿ, ನೀವೇನು ಹೇಳಿದ್ರಿ? ವಾಟ್ ಡಿಡ್ ಯು ಸೇ, ವಾಟ್ ಡಿಡ್ ಯು ಸೇ? ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ, ಯೂಸ್ ಯುವರ್ ಬ್ರೈನ್, ಯೂಸ್ ಯುವರ್ ಬ್ರೈನ್. ನೀರು ತುಂಬಿ ಹರಿತಿದೆ, ನಲ್ಲಿ ಬಂದ್ ಮಾಡಿ. ನೀರು ತುಂಬಿ ಹರಿತಿದೆ, ಪೋಲಾಗ್ತಿದೆ, ನಲ್ಲಿ ಬಂದ್ ಮಾಡಿ ಅಂತ ಹೇಳ್ತೀವಲ್ಲ. ದ ವಾಟರ್ ಈಸ್ ರನ್ನಿಂಗ್ ಓವರ್, ಟರ್ನ್ ಆಫ್ ದ ಟ್ಯಾಪ್. ದ ವಾಟರ್ ಈಸ್ ರನ್ನಿಂಗ್ ಓವರ್, ಟರ್ನ್ ಆಫ್ ದ ಟ್ಯಾಪ್. ಕಾಫಿಯನ್ನು ಕಾಯಿಸು, ಹೀಟ್ ಅಪ್ ದ ಟೀ, ಹೀಟ್ ಅಪ್ ದ ಟೀ. ಒಂದಿಷ್ಟು ಹೊಸದನ್ನು ಕಲಿಯೋಣ, ಒಂದಿಷ್ಟು ಹೊಸದ್ ಕಲಿಯೋಣ. ಲೆಟ್ಸ್ ಲರ್ನ್ ಸಮಥಿಂಗ್ ನ್ಯೂ, ಲೆಟ್ಸ್ ಲರ್ನ್ ಸಮಥಿಂಗ್ ನ್ಯೂ. ಹಾಕಿಕೊಂಡು ನೋಡು, ಸಾಮಾನ್ಯವಾಗಿ ಡ್ರೆಸ್ಸನ್ನು ಹಾಕ್ಕೊಂಡು ನೋಡು ಅಂತ ಹೇಳ್ತೀವಲ್ಲ. ಟ್ರೈ ಇಟ್ ಆನ್, ಟ್ರೈ ಇಟ್ ಆನ್. ಯೋಚಿಸಿ ಆರಿಸು, ಇದು ಎಲೆಕ್ಷನ್ ಟೈಮಲ್ಲಿ ತುಂಬ ಚೆನ್ನಾಗಿ ಬಳಕೆ ಆಗುವಂಥ ವಾಕ್ಯ ಇದು. ನಾವು ಯಾವುದೇ ನಾವು ನಮ್ಮ ನಾಯಕರನ್ನು ಆರಿಸ್ಬೇಕಾದ್ರೆ ಯೋಚನೆ ಮಾಡಿ ಆರಿಸ್ಬೇಕು ಅಂತೇಳಿ. ನೋಡಿ, ಯೋಚಿಸಿ ಆರಿಸು ಅನ್ನೋದಕ್ಕೆ ಈ ರೀತಿ ಹೇಳ್ತೀವಿ. ಚೂಸ್ ವೈಸ್ಲಿ, ಚೂಸ್ ವೈಸ್ಲಿ, ಬುದ್ಧಿವಂತಿಕೆಯಿಂದ ಆರಿಸು, ಯೋಚನೆ ಮಾಡಿ ಆರಿಸು ಅನ್ನುವ ಅರ್ಥದ ವಾಕ್ಯ ಇದು. ನೀನು ಬದಲಾಗಿದ್ದೀಯಾ, ನೀ ಬದಲಾಗಿದೆಯಾ ಅಂತೇಳಿ ಹೇಳ್ತಿರ್ತೀವಿ. ಯು ಹ್ಯಾವ್ ಚೇಂಜ್ಡ್, ಯು ಹ್ಯಾವ್ ಚೇಂಜ್ಡ್. ಸುತ್ತಲೂ ನೋಡು, ಸುತ್ತಲೂ ನೋಡು, ಲುಕ್ ಅರೌಂಡ್, ಲುಕ್ ಅರೌಂಡ್. ಇದು ಖಂಡಿತ ತಪ್ಪು, ಇದು ಖಂಡಿತ ತಪ್ಪು. ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್, ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ಇದು ಖಂಡಿತ ಸರಿ, ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್, ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ಜನ ನೋಡ್ತಿದ್ದಾರೆ, ಪೀಪಲ್ ಆರ್ ವಾಚಿಂಗ್, ಪೀಪಲ್ ಆರ್ ವಾಚಿಂಗ್. ನಾನು ಅಸಹಾಯಕ, ನಾನು ಅಸಹಾಯಕ, ಐ ಆಮ್ ಹೆಲ್ಪ್ಲೆಸ್, ಐ ಆಮ್ ಹೆಲ್ಪ್ಲೆಸ್. ಸನ್ನೆ ಮಾಡಬೇಡ, ಸನ್ನೆ ಮಾಡಬೇಡ, ಡೋಂಟ್ ಜೆಸ್ಚರ್, ಡೋಂಟ್ ಜೆಸ್ಚರ್. ಯಾರದ್ದೋ ಸ್ನೇಹಿತ, ಅವನು ಯಾರು ಕೇಳಿದಾಗ ಅವನು ಯಾರದ್ದೋ ಫ್ರೆಂಡ್, ಸಮ್ವನ್ಸ್ ಫ್ರೆಂಡ್, ಸಮ್ವನ್ಸ್ ಫ್ರೆಂಡ್. ನನಗೆ ಸ್ವಲ್ಪ ನೀರು ಕೊಡಿ, ನನಗೆ ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡಿ ಅಂತ ಕೇಳ್ತೀವಲ್ಲ. ಗಿವ್ ಮೀ ಸಮ್ ವಾಟರ್, ಗಿವ್ ಮೀ ಸಮ್ ವಾಟರ್. ವಿಕ್ರಾಂತ್ ರೋಣ ಮೂವಿ ಹೇಗಿದೆ, ಕೊನೆಯ ವಾಕ್ಯ ಇದು, 51th ಸೆಂಟೆನ್ಸ್ ಇದು. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್.